ಹಾಯ್, ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಈಗಾಗಲೇ QLF ಬಗ್ಗೆ ಸಾಕಷ್ಟು ಜನರಿಗೆ ಒಳ್ಳೆ ಕ್ಯೂರಾಸಿಟಿಯಿಂದ ಬಹಳ ಬಹಳ ಜನರು ಅಮೌಂಟನ್ನು, ಆದಾಯವನ್ನು ಪಡಿತಾ ಇದ್ದಾರೆ. ಒಳ್ಳೆ ಒಂದು ರೀತಿಯಲ್ಲಿ ಅವ್ರಿಗಂತೂ ಪ್ರತಿದಿನ ಅದೇನು ಹೇಳ್ತಾರಲ್ವ, ಹಾಲು ಕೊಡೋ ಎಮ್ಮೆನ ಮನೇಲಿ ಕಟ್ಟಿ ಹಾಕಿದಂಗೆ. ಹಾಲು ಕೊಡೋ ಎಮ್ಮೆ ಮನೇಲಿ ಕಟ್ಟಿ ಹಾಕ್ಕೊಂಡ್ರೆ ಪ್ರತಿದಿನ ಅವ್ರಿಗೆ ಆದಾಯ ಇರುತ್ತೆ. ಪ್ರತಿದಿನ ಹಾಲು ಹಿಂಡ್ಕೊಳ್ತಾರೆ, ಹಾಲು ಡೈರಿಗೆ ಹಾಕ್ತಾರೆ, ಪ್ರತಿದಿನ ಹಣ ಬರುತ್ತೆ. ಅಂದರೆ ಹಾಲು ಕೊಡೋ ಎಮ್ಮೆನ ಮನೇಲಿ ಕಟ್ಟಿ ಹಾಕ್ಕೊಂಡಂಗೆ ಈ QLF ಕಂಪನಿ. ಅಷ್ಟು ರೀತಿಯಲ್ಲಿ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಮನೆಯಲ್ಲಿ, ನಮ್ಮ ಮನೆಯಲ್ಲೇ, ನಮ್ಮ ಮೊಬೈಲಲ್ಲೇ, ಇಲ್ಲ ನಮ್ಮ ಅಕೌಂಟ್ನಲ್ಲೇ ಒಂದು ಲಕ್ಷ್ಮಿ ಹೊಲದಂಗೆ ಈ QLF ಕಂಪನಿ. ಅಂದರೆ ಅಷ್ಟರ ಮಟ್ಟಿಗೆ ಆದಾಯವನ್ನು ಕೊಡ್ತಕ್ಕಂಥ ಒಂದು QLF ಕಂಪನಿನ ಸಾಕಷ್ಟು ಜನರು ನಂಬ್ಕೊಂಡಿದ್ದಾರೆ, ನಂಬಿಕೊಂಡು ಅಮೌಂಟನ್ನು ಹಾಕಿದ್ದಾರೆ. ಹಾಗೆ ಪ್ರತಿದಿನ ಆದಾಯವನ್ನು ಸಹಿತ ಪಡಿತಾ ಇದ್ದಾರೆ. ಸಾಕಷ್ಟು ಜನರು ಒಂದು ದಿನ ಕ್ಯೂರಾಸಿಟಿಯಿಂದ ಪ್ರತಿದಿನ ಇವತ್ತು ಎಷ್ಟು ಅಮೌಂಟ್ ಬರುತ್ತೆ, ನಾಳೆ ಎಷ್ಟು ಅಮೌಂಟ್ ಬರುತ್ತೆ, ನಾಳೆಗೆ ಎಷ್ಟು ಲಕ್ಷ ಆಗುತ್ತೆ, ನಾಳೆ ಇನ್ನೂ ಎಷ್ಟು ಲಕ್ಷ ಆಗುತ್ತೆ ಅಂತೇಳಿ ಈ ಥರ ಲೆಕ್ಕಾಚಾರಗಳನ್ನು ಮಾಡ್ಕೊಳ್ತಾ ಪ್ರತಿದಿನ ಇದ್ದಾರೆ ಜನರು. ಬಟ್ ಅದೇ ಥರ ಅವರು ಲಕ್ಷಗಟ್ಟಲೆ ದುಡಿದಿರ್ತಕ್ಕಂಥವ್ರು ಇದರಲ್ಲಿ ಇದ್ದಾರೆ, ಯಾರೂ ಕಡಿಮೆ ಇಲ್ಲ. ಬಟ್ ಆದಾಯ ಅಂತೂ ಬರ್ತಾ ಇದೆ ಫ್ರೆಂಡ್ಸ್, ಸಾಕಷ್ಟು ಆದಾಯ ಬರ್ತಾ ಇದೆ. ನಾನಂತೂ ಇವತ್ತು ನಾನು ಒಂದು ಅಕೌಂಟನ್ನು ನಾನು ಓಪನ್ ಮಾಡಿ ತೋರಿಸ್ತೇನೆ. ನಾನು ಹಾಕಿದ್ದು ಕೇವಲ QLF ಫಂಡ್ಗೆ ನಾನು ಹಾಕಿರೋದು ಅಮೌಂಟ್ ಮಾತ್ರ 6,000, ಆದರೆ 1,48,900 ಅಮೌಂಟು ಬಂದಿದೆ. 1,48,000 ದಿನಕ್ಕೆ ಒಂದು 20,000 ಟ್ರೇಡಿಂಗ್ ಆಗ್ತಾ ಇದೆ. ದಿನಕ್ಕೆ ಒಂದು 20,000 ಟ್ರೇಡಿಂಗ್ ಮಾಡಿಕೊಡ್ತಕ್ಕಂಥ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂದರೆ ನಮಗೆ QLF ಕಂಪನಿ. ಅಂದರೆ ಅದರಲ್ಲಿ ನಮ್ಮ ಕೆಳಗಡೆ ನಿಮ್ಗೆ ಯಾಕೆ ಅಷ್ಟೊಂದು ಬಂದಿದೆ, ನಮ್ಗೆ ಯಾಕೆ ಕಡಿಮೆ ಬರ್ತಾ ಇದೆ, ಅದೇ 6,000 ಹಾಕಿವಿ ಸರ್ ಅಷ್ಟೊಂದಿಲ್ಲ ಅಂತೇಳಿದ್ರೆ, ನಾವು ಸಾಕಷ್ಟು ಟೀಮ್ಗಳನ್ನು ಮಾಡಿದ್ವಿ ಮತ್ತು ಸಾಕಷ್ಟು ಜನರು QLF ಫಂಡಿಗೆ ಸಹಿತ ಹಾಕ್ಕೊಂಡಿದ್ದಾರೆ, ಅವರು ಅರ್ನಿಂಗ್ ಮಾಡ್ತಾ ಇದ್ದಾರೆ. ಬಟ್ ಯಾರಿಗೂ ಯಾವುದೇ ರೀತಿಯಲ್ಲಿ ನಾವು ಹೇಳದೇ ಇದ್ದರೂ ಸಹಿತ ಅವರು ನಮ್ಮ ಕೆಳಗಡೆ ಇರ್ತಕ್ಕಂಥವ್ರು ಸರಿಯಾದ ರೀತಿಯಲ್ಲಿ ಟ್ರೈನಪ್ ಆಗಿರ್ತಕ್ಕಂಥವ್ರು, ನನ್ನ ಕೆಳಗಡೆ ಜಾಯ್ನ್ ಆಗಿರ್ತಕ್ಕಂಥವ್ರು ಒಂದು ಟ್ರೈನಪ್ ಆಗಿ ಒಂದು ಸ್ಟೇಬಲಾಗಿ ಒಂದು QLF ಟ್ರೇಡ್ ಮಾಡ್ತಕ್ಕಂಥದ್ದು, QLF ವಿತ್ಡ್ರಾ ಮಾಡ್ಕೊಳ್ಳೋದು, QLF ಫಂಡ್ಗೆ ಅಮೌಂಟನ್ನು ಹಾಕ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ಟ್ರೈನಪ್ ಆಗಿರ್ತಕ್ಕಂಥ ಒಳ್ಳೆ ಸೈನಿಕರನ್ನ ನಾನು ತಯಾರು ಮಾಡಿದಂಗೆ ನನ್ನ ಕೆಳಗಡೆ ಇರ್ತಕ್ಕಂಥವ್ರು ಎಲ್ಲರೂ ಪ್ರತಿಯೊಬ್ಬರು ಪ್ರತಿಯೊಂದು ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ, ಯಾರಿಗೂ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲಾರ್ದಂಗೆ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಸಾಕಷ್ಟು ಜನರು ಬೇರೆಯವರು, ನನ್ನ ಕೆಳಗಡೆ ಅಲ್ಲದೆ ಇರ್ತಕ್ಕಂಥ ಬೇರೆ QLF ಸಾಕಷ್ಟು ಜನರು ಮೆಸೇಜ್ಗಳನ್ನು ಮಾಡ್ತಿರ್ತಾರೆ, ಫೋನ್ಗಳನ್ನು ಮಾಡ್ತಿರ್ತಾರೆ. ನಾವು ಟ್ರೈನಪ್ ಮಾಡಿ ನಾವು ಅವ್ರಿಗೆ ಫೋನ್ನಲ್ಲಿ ಪ್ರತಿಯೊಂದು ಅವರಿಗೆ ನಾವು ಪ್ರಾಕ್ಟಿಕಲಾಗಿ ಅವರ ಲಾಗಿನನ್ನು ಓಪನ್ ಮಾಡಿಸಿ ಕೆಲಸ ಮಾಡಿಕೊಡ್ತಕ್ಕಂಥ ವ್ಯಕ್ತಿಗಳು ನಾವು. ಆ ಥರ ಇರೋದರಿಂದ ನಾವು ನಮ್ಮ QLF ಸಾಕಷ್ಟು ಜನರು ಸೇರಿದ್ದಾರೆ, QLF ಕಂಪನಿಗೆ ಸೇರಿಕೊಂಡು QLF ಫಂಡ್ಗೆ ಸಹಿತ ಹಾಕ್ಕೊಂಡಿದ್ದಾರೆ. ಅದರಿಂದಲೂ ಸಹಿತ ನಮಗೆ ಆದಾಯ ಬರ್ತಾ ಇದೆ. ನಮಗಂತೂ ಇವತ್ತಿನ ತನಕ ಈ QLF ಕಂಪನಿ ಏನು ನಮಗೆ ಮೋಸ ಮಾಡಿಲ್ಲ, ಅರ್ನಿಂಗ್ ಅಂತ ಮಾಡ್ತಾಯಿದ್ವಿ. ಇವತ್ತು ನಾನು ಯೂಟ್ಯೂಬ್ದಲ್ಲಿ ಪ್ರಮೋಟ್ ಅಂತ ಇಲ್ಲ, ಯೂಟ್ಯೂಬ್ದಲ್ಲಿ QLF ಕಂಪನಿ ಬಗ್ಗೆ ನಾವು ಥಿಯರಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಈ ಕಂಪನಿ ಬಗ್ಗೆ ನಾವು ಹೇಳ್ತೀವಿ ಅಂತ ನನ್ನ ಕಸ್ಟಮರ್ ಜೊತೆ ನಾನು ಚಾಟಿಂಗ್ ಮಾಡಿದ್ದಕ್ಕಾಗಿ 1,000 ರುಪೀಸ್ ನನಗೆ ರಿವಾರ್ಡ್ಸ್ ಹಾಕಿದರು. ಅಂದರೆ ಈ ಥರ ಇರ್ತಕ್ಕಂಥ QLF ಕಂಪನಿಯನ್ನು ನಾವು ಅಷ್ಟು ಸುಲಭವಾಗಿ ಏನೋ ಬಿಟ್ಕೊಡೋ ಮಾತೇ ಇಲ್ಲ. ಬಟ್ ಇದಂತೂ ಈ ಕಂಪ್ನಿ ಅಂತೂ ಒಳ್ಳೆ ಅರ್ನಿಂಗನ್ನು ಕೊಡ್ತಾ ಇದೆ, ಒಳ್ಳೆ ದುಡ್ಡು. ಏನು ಸುಮ್ಮನೆ ನೀರು ಹರಿಸಿದಂಗೆ ಹರಿಸ್ತಾ ಇದೆ ಈ QLF ಕಂಪನಿ. ದುಡ್ಡಂತೂ ನೀರು ಹರಿಸಿದಂಗೆ ಹರಿಸ್ತಾ ಇದೆ. ಆ ಥರ ಇರೋದರಿಂದ ಸಾಕಷ್ಟು ಜನರು ನಂಬಿಕೊಂಡು ಪ್ರತಿಯೊಂದು ಹಳ್ಳಿ ಊರುಗಳಲ್ಲಿ, ಕಾಲೇಜುಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಮತ್ತು ಸ್ತ್ರೀಶಕ್ತಿ ಸಂಘಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು QLF ಕಂಪನಿ ಬಗ್ಗೆ ಮಾತಾಡೋ ಥರ ಆಗಿದೆ. ಅಷ್ಟರ ಮಟ್ಟಿಗೆ ಜನರಿಗೆ ತಳಮಟ್ಟದಲ್ಲಿರ್ತಕ್ಕಂಥ ಜನರು ಸಹಿತ ರೀಚ್ ಆಗಿದೆ. ಬುಡಕಟ್ಟು ಜನರಲ್ಲಿ, ಕಾಡು ಜನರಲ್ಲಿ, ಟ್ರೈಬಲ್ ಕಮ್ಯುನಿಟಿ ಸಹಿತ ಈ ಒಂದು QLF ಕಂಪನಿ ರೀಚ್ ಆಗಿದೆ. ಅಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅಂತೇಳಿದರೆ ಇದೆಲ್ಲ ಕಾರಣ ಜನರಿಂದ ಜನರಿಗೆ ಮೌತ್ ಟು ಮೌತ್, ಅಂದರೆ ಬಾಯಿಂದ ಬಾಯಿಗೆ ಅವೇರ್ನೆಸ್ ಆಗಿದೆ. ಬಟ್ ಆ ಒಂದು ಉದ್ದೇಶದಿಂದ ಮತ್ತು ನೆಕ್ಸ್ಟ್ ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಉಪಯೋಗಿಸ್ಕೊಂಡು ಪ್ರಚಾರ ಮಾಡಿದೆ. QLF ಕಂಪನಿಯಲ್ಲಿ ಇಷ್ಟು ಬಂಡವಾಳ ಬರ್ತಾ ಇದೆ, ಇದ್ರ ಬಗ್ಗೆ ಹೇಳಿದಿರ್ತಕ್ಕಂಥವ್ರಿಗೆ
ಹೇಳಿರ್ತಕ್ಕಂಥ ಜನರಿಗೆ ಯೂಟ್ಯೂಬ್ ಚಾನಲ್ ಅವ್ರಿಗೂ ಸಹಿತ ನಮಗೆ ಅಮೌಂಟ್ ಸಹಿತ ರಿವಾರ್ಡ್ಸ್ ಆಗಿ ಕೊಟ್ಟಿದ್ದಾರೆ. ಇದ್ರ ಮೂಲಕ ಸಹಿತ ನಾವು ಅರ್ನಿಂಗನ್ನು ಮಾಡ್ಬೋದು ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ಬಂದು ನಾನು ಇವತ್ತು ನಾನು QLF ಒಂದು ಫಂಡನ್ನು ನಾನು ತೆಗೆದುಕೊಳ್ತೇನೆ. ಈ ದಿನ QLF ಫಂಡ್ನಲ್ಲಿ ನಾನು ಬೈ ಮಾಡಿ ಸೆಲ್ ಮಾಡ್ಕೊಂಡ ಮೇಲೆ ಬಂದಿರತಕ್ಕಂಥ ಹಣ 1000 ಗೆ 14,000 ಇಲ್ಲಿ ತೋರಿಸ್ತೀನಿ ನೋಡಿ. ಮೈ ಫಂಡ್ ಆರ್ಡರ್ನಲ್ಲಿ ಕೇವಲ ನಾನು 1,000 ಹಣವನ್ನು ಹಾಕಿಕೊಂಡಿದ್ದೆ. ಒಂದು ತಿಂಗಳ ನಂತರ ನಾನು ವಿತ್ ಸೆಲ್ ಮಾಡಿದ್ದೀನಿ. 1 ತಿಂಗಳಿಗೆ 1,000 ರೂಪಾಯಿಗೆ 14,088.915 ರೂಪಾಯಿ ಬಂದಿದೆ ನೋಡಿ. ನೀವೇ ತಿಳ್ಕೊಳ್ಳಿ, 1,000 ರೂಪಾಯಿಗೆ 14,000 ಬಂದಿದೆ ಅಂತ ಹೇಳಿದರೆ ಒಂದು ತಿಂಗಳಿಗೆ ಯಾವ ಬಡ್ಡಿ ವ್ಯವಹಾರದಲ್ಲಿ ಯಾವ ಫೈನಾನ್ಸ್ ಕಂಪ್ನಿದವರು ಯಾವ ಬ್ಯಾಂಕಿನವರು ಯಾವ ವ್ಯಕ್ತಿ ಈ ಥರ ಕೊಡ್ತಾನೆ ಹೇಳಿ. ಯಾವ ಡಿಜಿಟಲ್ ಯುಗದಲ್ಲಿ, ಈ ಡಿಜಿಟಲ್ ಯುಗದಲ್ಲಿ ಕ್ರಿಪ್ಟೋ ಮೇಲೆ ನಾವು ಪೇಮೆಂಟನ್ನು ನಾವು ಟ್ರೇಡಿಂಗ್ ಮಾಡಿದ್ರೆ ಸತ್ ನಮಗೆ ಇಷ್ಟೊಂದು ಬರೋದಿಲ್ಲ. ಕ್ರಿಪ್ಟೋ ಮೇಲೆ ಶೇರು ಮಾರ್ಕೆಟ್ನಲ್ಲಿ ಇಷ್ಟೊಂದು ಪೇಮೆಂಟ್ ಹಾಕಿದರೂ ನಮಗೆ ಇಷ್ಟು ಬರೋದಿಲ್ಲ. ಬಟ್ ಆದರೆ QLF ಕಂಪನಿ ಒಂದು ಒಳ್ಳೆ ಪ್ಲಾಟ್ಫಾರ್ಮು, ಇಷ್ಟೊಂದು ಹಣ ಕೊಡ್ತಾ ಇದೆ. 90% ಅವನೇನು ಪ್ರಾಫಿಟ್ಟ ತೆಗೆದುಕೊಳ್ತಾ ಇಲ್ಲ, 100% ಮತ್ತು 100% ಸಹಿತ ಕೊಡ್ತಾ ಇದ್ದೇನೆ. ಅದಕ್ಕಾಗಿಯೇ ನಾನು ಈಗ ಜಸ್ಟ್ 1 QLF ಫಂಡನ್ನು ಸೆಲ್ ಮಾಡ್ಕೊಂಡಿದ್ದೀನಿ. 14,000 ನನ್ನ ಇಲ್ಲಿ ಅಮೌಂಟ್ ಬಂತು. ಬಂದ ತಕ್ಷಣ ನಾನು ಇದರಲ್ಲಿ ಬಂದಿರತಕ್ಕಂಥ ಹಣವನ್ನು ನಾನು ಮಂಡೇ ನಾನು ವಿತ್ಡ್ರಾ ಮಾಡ್ಕೊಳ್ತೇನೆ. ಬಟ್ ನಾನು 1 QLF ಫಂಡನ್ನು ನಾನು ಬೈ ಮಾಡ್ತೇನೆ. QLF ಫಂಡನ್ನು ನೀವು ಬೈ ಮಾಡಲಿಕ್ಕಿಂತ ಮೊದಲು ಕರೆಕ್ಟಾಗಿ ಇದ್ರ ಬಗ್ಗೆ 30 ದಿನ 60 ದಿನ 90 ದಿನ ಇದೆ, ಮತ್ತು 80%, 90%, 95%, 100% ಈ ಥರ ಇರುತ್ತೆ. ಈ ಥರ ಇರ್ತದೆ. ನೀವು ಅದನ್ನ ನೋಡಿ ಪರ್ಚೇಸ್ ಮಾಡಬೇಕು. ನೀವು ಎಷ್ಟು ದಿನಕ್ಕೆ ಹಾಕ್ತೀರಿ, 30 ದಿನಕ್ಕೆ ಹಾಕ್ತಾರೆ, 60 ದಿನಕ್ಕೆ ಹಾಕ್ತಾರೆ, 90 ದಿನಕ್ಕೆ ಹಾಕ್ತಾರೆ ಅಂತೇಳಿ ನೀವು ನೋಡ್ಕೋಬೇಕು. ಅದೇ ಥರ ನೀವು ಒಂದ್ಸರಿ ಫಂಡನ್ನು ನೀವು ಸೆಲೆಕ್ಟ್ ಮಾಡಿದಮೇಲೆ ಮತ್ತೆ ಸೆಲೆಕ್ಟ್ ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ಅಮೌಂಟು ಕಟ್ ಆಗ್ತದೆ. ಇಲ್ಲಿ ಎಷ್ಟಿದೆ ನೋಡಿ, ನನ್ನಲ್ಲಿ 29,263 ರೂಪಾಯಿ ಇದೆ. 29,263 ರೂಪಾಯಿ ನಾನು ಈ ಒಂದು ಫಂಡನ್ನು ತೆಗೆದುಕೊಳ್ತೇನೆ. 2 ಕೋಟಿ ಫಂಡ್ ಇದೆ, 2 ಕೋಟಿ ನಿಧಿ ಅದು. ಅವರು QLF ಕಂಪ್ನಿಯವರು 2 ಕೋಟಿ ನಿಧಿಯನ್ನು ಬಿಟ್ಟಿದ್ದಾರೆ. ಆ ನಿಧಿಯನ್ನು ನಾವು ಎಷ್ಟು ಜನ 3,000 ಮಿನಿಮಮ್ ಅಮೌಂಟ್ ಹಾಕ್ಬೋದು, 10,000, 1,00,000 ಮ್ಯಾಕ್ಸಿಮಮ್ 1,00,000 ಅಮೌಂಟನ್ನು ನಾವು ಹಾಕಿಕೊಂಡು ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ 2 ಕೋಟಿ ಹಣದ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. 30 ಡೇಸ್ ಅಂತ ಇದೆ ನೋಡಿ, ಇಲ್ಲಿ 30 ಡೇಸ್ 5 ಓಕೆ. ಇಲ್ಲಿ 2 ಕೋಟಿ ಹಣ ಇದೆ, ಮಿನಿಮಮ್ ಬಂದು 3,000 ಹಣ ಹಾಕ್ಬೋದು. ಬ್ಯಾಲೆನ್ಸ್ ಬಂದು ಇಷ್ಟು ನಮಗೆ ಮಿನಿಮಮ್, ನಾನು ಅದು ನೆಕ್ಸ್ಟ್ ಹೇಳ್ತೇನೆ ಅದು ಎಷ್ಟು ಪ್ರಾಫಿಟ್ ಬರ್ಬೋದು ಅಂತೇಳಿ. ಕೆಲವೊಂದು ನನ್ನ ಇದ್ರ ಪ್ರಕಾರ, ಅನುಭವದ ಪ್ರಕಾರ ನನ್ನ ಸಾಕಷ್ಟು ಜನರು ಇದ್ರ ಮೇಲೇ ನನಗೆ ಅಮೌಂಟ್ ಬಂದಿದೆ ಅಂತ ಹೇಳ್ತೇನೆ. ಓಕೆ, ಇಲ್ಲಿ ಬಂದು ನಾನು ಒಂದು ಮಿನಿಮಮ್ 3,000 ಅಮೌಂಟನ್ನು ಹಾಕಿ ನಾನು ಪರ್ಚೇಸ್ ಮಾಡ್ತೇನೆ. QLF ಫಂಡನ್ನು ಪರ್ಚೇಸ್ ಮಾಡ್ತೇನೆ. ಇಲ್ಲಿ ನಾನು ಸಬ್ಮಿಟ್ ಅಂತ ಮಾಡ್ತೇನೆ ನೋಡಿ. ಸಬ್ಮಿಟ್ ಅಂತ ಹೊಡೆದ ತಕ್ಷಣ ಪರ್ಚೇಸ್ ಸಕ್ಸಸ್ಫುಲ್ ಆಯಿತು, ಕನ್ಫರ್ಮ್ ಅಂತ ಹೊಡಿಬೇಕು. ಈಗ ಮತ್ತೆ ಇದು ಹೋಗಿಲ್ಲ ಅಂತೇಳಿ, ನೀವು ಈ ಡಿಸ್ಪ್ಲೇ ಮೇಲೆ ಹಾಗೇ ಇದೆ, ಇದು ಹೋಗಿಲ್ಲ ಅಂತೇಳಿ ಮತ್ತೆ ನೀವು ಸಬ್ಮಿಟ್ ಮಾಡಿದರೆ ಮತ್ತೆ ಇನ್ನೊಂದು 3,000 ಕಟ್ಟಾಗುತ್ತೆ. ಮತ್ತೆ ಇದು ಹೋಗಿಲ್ಲ ಮತ್ತೆ ಸಬ್ಮಿಟ್ ಹೊಡೆದ್ರೆ ಮತ್ತೆ 3,000 ಕಟ್ಟಾಗುತ್ತೆ. ಮತ್ತೆ ಇದು ಎಷ್ಟು ಸಾರಿ ಸಬ್ಮಿಟ್ ಮಾಡ್ತಾರೋ ನಿಮ್ಮಲ್ಲಿ ಅಮೌಂಟ್, ನಿಮ್ಮ ಅಕೌಂಟ್ನಲ್ಲಿ ಯಾವುದು QLF ವ್ಯಾಲೆಟ್ನಲ್ಲಿರ್ತಕ್ಕಂಥ ಅಮೌಂಟು ಖಾಲಿ ಆಗೋವರೆಗೂ ತಗೊಳ್ತದೆ. ಸಬ್ಮಿಟ್ ಅಂತೇಳಿ ನೀವು ಒಂದೇ ಸಾರಿ ಕ್ಲಿಕ್ ಮಾಡಿ ಬಿಟ್ಬಿಡ್ಬೇಕು. ಬಿಟ್ಟು ಮತ್ತು ಇಲ್ಲಿ ಯಾರೋ ಮಾರ್ಕ್ ಇದೆ ನೋಡಿ, ಮೇಲೆ ಎಡಗಡೆ ಯಾರೋ ಮಾರ್ಕ್, ಬ್ಯಾಕ್ ಹೋಗೋದು, ಬ್ಯಾಕ್ ಹೋಗಬೇಕು. ಹೋಗಿ ಇಲ್ಲಿ QLF ಫಂಡು ನಾವು ಪರ್ಚೇಸ್ ಮಾಡಿರೋದು ಆಗಿದೆ ಇಲ್ಲ ಅಂತೇಳಿ ನೋಡ್ಕೋಬೇಕು. ಮೈ ಫಂಡ್ ಆರ್ಡರ್ ಅಂತ ಬರಬೇಕು. ಮೈ ಫಂಡ್ ಆರ್ಡರ್ನಲ್ಲಿ ಬಂದರೆ ನೋಡಿ, ಇದೇನಾ QLF ಫಂಡ್, 30 ಡೇಸ್ 5 3,000 ನಾನು ಇವತ್ತು ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ ಹಾಕಿದ್ದೀನಿ, ಇನ್ನು ಪ್ರಾಫಿಟ್ ಇನ್ನೂ ಬಂದಿಲ್ಲ. ಓಕೆ, ನೀವು ಬೈ ಮಿಸ್ ಆಗಿ ಆದರೂ ಸುತ್ತ ಸೆಲ್ ಅಂತ ಹೊಡೆದ್ಬಿಟ್ರೆ ಅಮೌಂಟ್ ಹೋಗ್ಬಿಡುತ್ತೆ. ನೀವು ರೆಡ್ ಮೇಲೆ ಸುಮ್ಮನೆ ಎಕ್ಸಾಂಪಲ್ ಸುಮ್ಮನೆ ತೋರ್ಸೋಣ ಅಂತೇಳಿ ನೀವು ಅದ್ರ ಮೇಲೆ ಕೈ ಆಡ್ಸೋಕ್ಕೂ ಹೋಗಬೇಡಿ. ಏನಿದ್ದರೂ ನೀವು ಸೈಡನ್ನೇ ನೀವು ತೋರಿಸ್ಕೋಬೇಕಾಗುತ್ತೆ. ಏನೇ ಮಾಡಿದರೂ ಬೈ ಮಿಸ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ಹಣನೇ. ನೀವು ಬೈ ಮಿಸ್ ಆಗಿ ಏನೋ 5 ಡೇಸ್ ಒಳಗಡೆ ನೀವು ಸೆಲ್ ಅಂತ ಹೊಡೆದ್ಬಿಟ್ರೆ, 5 ದಿನದ ಒಳಗಡೆ ನೀವು ಸೆಲ್ ಅಂತ ಹೊಡೆದು 30% ಕಟ್ಟಾಗ್ತದೆ. ಎಲ್ಲಿ ಕಟ್ಟಾಗ್ತದೆ? ನಿಮ್ಮ 3,000 30% ಕಟ್ಟಾದ ಮೇಲೆ ಎಲ್ಲ ಹೋಗ್ಬಿಡುತ್ತೆ. 100 ರೂಪಾಯಿ 30 ರೂಪಾಯಿ ಕಟ್ಟಾಗುತ್ತೆ.
ನೂರಕ್ಕೆ 30 ರೂಪಾಯಿ ನೀವು ಎಷ್ಟು ತಿಳ್ಕೊಳ್ಳಿ, 30% ಕಟ್ ಮಾಡಿಬಿಡ್ತಾರೆ. ಅದಕ್ಕಾಗಿನೇ ಸೆಲ್ ಅಂತ ಹೊಡಿಬೇಡಿ. ನೀವೇನಿತ್ತಂದರೂ 30 ದಿನಕ್ಕೆ ಹಾಕಿ 30 ದಿನದವರೆಗೂ ಕಾಯಬೇಕು. 30 ದಿನ ಆದಮೇಲೆ 31ನೇ ದಿನದಲ್ಲಿ ನೀವು ಬೈ ಮಾ ಸೆಲ್ ಮಾಡಿ. ಸೆಲ್ ಮಾಡಿದರೆ ಅವತ್ತಿನ ದಿನಕ್ಕೆ 3,000 ಏನಿಲ್ಲ ಅಂತ ತಿಳಿಸೋದು ನನ್ನ ಪ್ರಕಾರ. ಒಂದು 60ರಿಂದ 70,000 ಹಣವನ್ನು ಮಾಡ್ಕೋಬಹುದು, ಹಣ ಹಾಗೆ ಆಗ್ತದೆ, 60ರಿಂದ 70,000 ಹಣ ಬರ್ತದೆ. ಓಕೆ, ಇಲ್ಲಿ ನಾನು ಬೈ ಮಾಡಿದ್ದೀನಿ, ಒಂದು ಇಲ್ಲಿ ಅಮೌಂಟು ಕಟ್ ಆಯಿತು. ಓಕೆ, 29,000 ಇತ್ತು ತಾನೇ, 26,263 ರೂಪಾಯಿ ಆಯಿತು. ಓಕೆ, ಈ ಥರ ನೀವು ಕ್ಯೂಎಲ್ ಎಫ್ ಫಂಡ್ಗೆ ಹಾಕೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸಿದ್ದೀನಿ. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನೀವು ಹಣ ಗಳಿಸ್ಲಿಕ್ಕೆ, ಅದೇನು ಹೇಳ್ತಾರಲ್ವ ಲಕ್ಷ್ಮಿನೇ ಹೊಲ್ದಿದ್ದಾಳೆ ಅಂತ, ಲಕ್ಷ್ಮಿನೇ ಕ್ಯೂಎಲ್ಎಫ್ ರೂಪದಲ್ಲಿ ಬಂದಿದೆ. ನೀವು ಜಾಯ್ನ್ ಆಗೋರಾದ್ರೆ ಜಾಯ್ನ್ ಆಗಿ, ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರೆಫರಲ್ ಲಿಂಕನ್ನು ನಾನು ಕೊಟ್ಟಿರ್ತೇನೆ, ನೀವು ಜಾಯ್ನ್ ಆಗಿ ನೀವು ಸಹಿತ ಹಣವನ್ನು ಮಾಡಿಕೊಳ್ಳಿ. ಬಟ್ ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಮಾಡೋದು ಬೇಡ. ಯಾವ ಕಂಪನಿ ಎಷ್ಟು ದಿನ ಇರ್ತೋ ಗೊತ್ತಿಲ್ಲ, ನಾವಂತೂ ಅರ್ನಿಂಗ್ ಮಾಡಿದ್ವಿ, ನಾವು ಫಸ್ಟ್ ಹೇಳೋದೇ ಇದು, ಯಾವ ಕಂಪನಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಓಕೆ, ಬಟ್ ನೀವು ಅರ್ನಿಂಗನ್ನು ಮಾಡಿದರೆ ನಿಮಗಂತೂ ಅರ್ನಿಂಗ್ ಅಂತೂ ಬಂದೇ ಬರುತ್ತೆ. ನೀವು ಹಾಕಿಕೊಂಡಿರ್ತಕ್ಕಂಥ ಹಣ ಮಾತ್ರ ನೀವು ಲಾಸ್ ಆಗೋದಿಲ್ಲ, ಒಂದು 10-15 ದಿನಕ್ಕೆ ಬಂದುಬಿಡುತ್ತೆ. ಮತ್ತು ಬೇರೆ ಬೇರೆ ನೀವು ಅದು ಇದು ಬೇರೆ ಜನರು ಸೇರಿಸಿ ಅಂತೆಲ್ಲ, ಮತ್ತು ನಿಮಗೊಂದು 1,700, 2,500, 4,000, 5,000, 10,000 ಹೀಗೆ ಬಂದುಬಿಡುತ್ತೆ ಸೇರಿಸಿ ಅಂತೆಲ್ಲ. ಬಟ್ ನಾವೇನಂತ ಹೇಳಿದ್ರೆ ಯಾರನ್ನೂ ಸೇರ್ಸೋಕ್ಕಾಗಿಲ್ಲ ಅಂದರೆ ಒಂದು 15-20 ದಿನಕ್ಕಲ್ಲಿ ನಿಮ್ಮ ಅಮೌಂಟು ಬಂದುಬಿಡುತ್ತೆ. ಈ ಥರ ನೀವು ಮಾಡಿದರೆ ಯಾರಿಗೂ ಯಾವುದೇ ರೀತಿಯಲ್ಲಿ ಲಾಸ್ ಇಲ್ಲ. ಓಕೆ ಫ್ರೆಂಡ್ಸ್, ನೀವು ಜಾಯ್ನ್ ಆಗೋದಾದರೆ ಆಗಿ, ರೆಫರ್ ಲಿಂಕ್ ವಿಡಿಯೋ ಕೆಳಗಡೆನೇ ಇರುತ್ತೆ. ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆಲಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ, ಧನ್ಯವಾದಗಳೊಂದಿಗೆ.